to the camera. ಇದು ಶಾಪು ಸುಮಾರು ಎಷ್ಟು ವರ್ಷ ಇದು ಮಾಡ್ತಾ ಇದ್ದೀರಾ, ರನ್ ಮಾಡ್ತಾ ಇದ್ದೀರಾ ಅಂಗಡಿ? 15 ವರ್ಷ ಮೇಲೆ ಆಯ್ತಾ? ಅಂದ್ರೆ ಡೈಲಿ ಎಷ್ಟು ಕೆಜಿ ಹಾಕೊಳ್ತೀರಾ? ಅಂದ್ರೆ ಫ್ರೈಗೆ 1 ಕೆಜಿ ಸ್ಟಾರ್ಟ್ ಮಾಡಿದ್ದೀರಾ, ಇವಾಗ ಎಷ್ಟು ಕೆಜಿ ಹಾಕೊಳ್ತೀರಾ ಟೋಟಲ್? ಡೈಲಿ 1 50 ಕೆಜಿ ಖಾಲಿ ಆಗತ್ತಾ? ಯಾವ್ಯಾವ ಮೀನ್ ಸಿಗುತ್ತೆ ಅಣ್ಣ? ಅಂದ್ರೆ ಅಂದ್ರೆ ಫಿಶ್ ಎಲ್ಲ ಫ್ರೆಶ್ ಇರುತ್ತಲ್ವಾ? ಚೆನ್ನಾಗಿ ಫ್ರೆಶ್ ಬರ್ತಾವೆ. ನೀವೆಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀರಾ? ಓಕೆ ಓಕೆ, ತೋರಿಸ್ತೀರಾ ಯಾವ್ದ್ಯಾವ್ದು ಮೀನು ಐತೆ ಅನ್ಕೊಂಡು? ಎಷ್ಟು ಏನು ಸೈಜ್ ಐತೆ ಎತ್ತ ತೋರಿಸಿ ಅಣ್ಣ ಅವನು. ಇದೇನು ಇದು, ಇದೆಷ್ಟು ಇರುತ್ತೆ ಪ್ರೈಸು? 1/2 ಕೆಜಿ ಇರುತ್ತಾ? ಎಷ್ಟು ರೂಪಾಯಿ ಇದು? 40 ರೂಪಾಯಿ 40 ರೂಪಾಯಿಗೆ 1/2 ಕೆಜಿ. ಓಕೆ, ನೆಕ್ಸ್ಟ್ ಇದು ಬಿಟ್ಟರೆ ಇನ್ಯಾವ್ದು ಐತೆ ಅಣ್ಣ? ಅಂದರೆ 50 ರೂಪಾಯಿದು ಮೀನು ತೋರಿಸಿ. 50ರಾ? ಅದೆಷ್ಟು ಕೆಜಿ? ಒಂದು 1/2 ಕೆಜಿ ಬರುತ್ತಾ? ಹೆಂಗೆ? 400 ಗ್ರಾಮ್ ಬರುತ್ತೆ 50ಗೆ. ಈ ಜಿಲೇಬಿ 20 ರೂಪಾಯಿ. ಇದು ಬಿಟ್ಟರೆ ಇನ್ಯಾವ್ದೈತೆ? ಇದೆಷ್ಟು ಇದು? ಅಂದರೆ ಇದು ಪೀಸ್ ಅಲ್ಲ ಇದು? ಓಕೆ ರೈಟ್ ರೈಟ್. 1 ಪೀಸ್ 20ಆ? ಏನು ಚಟ್ನಿ ಅಣ್ಣ ಇದು ಬಿಟ್ಟರೆ? ಪುದೀನ ಚಟ್ನಿನ ಹೆಂಗೆ ಮಾಡ್ತೀರಿ, ಮನೇಲೇ ಮಾಡ್ತೀರಾ ಅಥವಾ ಹಿಂಗೆ? ಹಾಂ, ನಿಮ್ಮ ತಾಯಿಯವ್ರು ಮಾಡಿಕೊಡ್ತಾರಾ? ಹಾಂ, ಫುಲ್ ಹೆವಿ ಸ್ಪೈಸಿ ಇರುತ್ತಲ್ಲ, ಫುಲ್ ಖಾರ ಇರುತ್ತಲ್ಲ. ಡೈಲಿ ಬರ್ತೀರಾ ನೀವು? ಡೈಲಿ ಡೈಲಿ ಟೇಸ್ಟ್ ಮಾತ್ರ ಇಷ್ಟೇ ಆಗಿದೆ ಅಲ್ಲ ಅಲ್ಲ ಬೈ ಟೇಸ್ಟ್ ಮಾತ್ರ. ಯಾವ್ದಿದೆ ಫಿಶ್? ನೀವು ಪಾಂಪ್ಲೆಟ್? ಪಾಂಪ್ಲೆಟಾ? ಪಾಂಪ್ಲೆಟ್ ಅಂತಿದೆ ಫಿಶ್. ನೋಡೋಣ, ಇನ್ನು ಬೇರೆ ಬೇರೆ ಆಗಿದೆ, ಮೊದಲು ಹೇಳಿದ್ದೀನಲ್ಲ, ನೋಡೋಣ ಇನ್ನು ಯಾವ್ದೈತೆ ಅಂತ ಟ್ರೈ ಮಾಡೋಣ. ಫ್ರೆಂಡ್ಸ್, ಹೇಳಿದ್ನಲ್ಲ ಆವಾಗಲೇ, ಇದು ಪುದೀನ ಚಟ್ನಿ ಅಂತ, ಫುಲ್ ಸ್ಪೈಸಿ ಐತೆ ನೋಡ್ಬೋದು, ಮಸ್ತೈತೆ. ಬಿಟ್ಟರೆ ಅದನ್ನ ಅವಾಗಿಂದು 50 ರೂಪೀಸ್ ಒಂದು ಪೀಸು, ಅದಕ್ಕೆ ನಾನು ಮತ್ತೆ ಪಾಂಪ್ಲೆಟ್ ಅಂತ ಹೇಳ್ಬೋದು. ಬಿಟ್ಟರೆ ಇನ್ನು ಆಗಲೇ ಮತ್ತೆ ಹೇಳ್ತಾರೆ ಜಿಲೇಬಿನ. ಇದ್ಯಾವುದು ಇದು ಬೈ? ಇದ್ಯಾವುದು? ರವು ಮೀನು, ರವು ಅಂತಾನ?
ಸಾರಿ ನಾನು ಕೇಳಿರ್ಲಿಲ್ಲ ನೋಡಿ ಮಸಾಲೆ ಎಲ್ಲ ಫುಲ್ಲು ಮಸಾಲೆ ಎಲ್ಲ ಹೆಂಗೈತೆ ನೋಡಿ ಫುಲ್ಲು ಮಸಾಲೆ ಎಲ್ಲ ಫುಲ್ ಇದೈತೆ ಒಳಗಡೆನು ಅಷ್ಟೇ ಫುಲ್ ಚೆನ್ನಾಗಿ ಹೆಂಗೈತೆ ನೋಡೋಣ ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಅಂತ ಮುಳ್ಳು ಹೇಳ್ಬೋ ಒಂದು ಮುಳ್ಳು ಐತೆ ಸಿಕ್ಕಾಪಟ್ಟೆ ಐತೆ ಹೇಳಿದ್ರು ರೌ ಮೀನು ಅಂದ್ಕೊಂಡು ಏ ಫಸ್ಟ್ ಟೈಮ್ ಕೇಳ್ದೀನಿ ಅನ್ನತ್ತೆ ರೌಸ್ ಮಾಡಿ ನೋಡಿ ಸರ್ ಸಿಗುತ್ತೆ ಅಂತ ಹೇಳ್ತಾವ್ರೆ ಚೆನ್ನಾಗೈತೆ ಫಿಶು ಪ್ಲೇಸ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಇದು ಎಮ್ ಎಲ್ ಸ್ ರೋಡು ಕಾಮಗೆರೆ ಕೇಳಿರ್ತೀವಿ ಆ ಕಾಮಗೆರೆ ಕೊಳೆಗಾಲದಿಂದ ಎಮ್ ಎಮ್ ಎಲ್ಸ್ ಹೋಗೋ ಮಧ್ಯದಲ್ಲಿ ಕಾಮಗೆರೆ ಅಂತ ಊರು ಸಿಗುತ್ತೆ ಆ ಊರಲ್ಲಿ ಇದು ಫಿಶ್ ಸಿಗುತ್ತೆ ಅಂದರೆ ಶಾಪ್ ಅಂದರೆ ಓಪನ್ ಆಗೋದು ಇಲ್ಲಿ ಒಂದು 3 ಗಂಟೆಯಿಂದ ಒಂದು ಸಂಜೆ 7 ಗಂಟೆವರೆಗೆ ಇರುತ್ತೆ ಅಷ್ಟು ಟ್ರೈ ಮಾಡಿ ಇದು ಸಕ್ಕರಾಗಿರುತ್ತೆ ಮಾತ್ರ ಮಿಸ್ ಮಾಡ್ಕೋಬೇಡಿ ನೋಡಿ ಈ ಕಡೆ ಬರಬೇಕಾದ್ರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಚೆನ್ನಾಗೈತೆ ನೋಡಿ ಹ್ಞೂ ಆರಾಮಾಗಿ ಬರ್ತಾಯಿದೆ ಅಂತ ನೋಡಿದ್ರಿ ಇವಾಗ ನಾವು ಯಾವುದು ರೌ ಮೀನಲ್ಲನ ರೌ ಮೀನು ಟ್ರೈ ಮಾಡಿದ್ವು ಮತ್ತು ಜಿಲೇಬಿ ಇತ್ತು ಅದು ತಿನ್ನೋಕ್ಕಾಗಲಿಲ್ಲ ಕಾಟ್ಲೆ ಕಾಟ್ಲೆ ಏನು ಪೀಸಲ್ಲ ಅದು ಕಾಟ್ಲೆ ಪೀಸ್ ತಿನ್ನು ಮತ್ತು ರೌ ಮೀನು ಒಂದು ಮೀನು ತಿನ್ನು ಮಸ್ತಾಗಿದೆ ರೌ ಮೀನ್ಸ್ ರೋಡು ಅದೇ ಮೈನ್ ರೋಡು ಮೈನ್ ರೋಡ್ ಪಕ್ಕನೇ ಇರೋದು ಶಾಪು ಇದು ಅಣ್ಣ ಅಂಗಡಿ ಹೆಸರು ಆಯ್ತಾ ಏನು ಅಂಗಡಿ ಹೆಸರು ಏನಿಲ್ಲ ಇಲ್ಲಿ ಕಾಮಗೆರೆ ಹತ್ರ ಬಂದುಬಿಟ್ಟು ಫಿಶ್ ಅಂಗಡಿ ಯಾವುದು ಅಂದರೆ ಶೇಖರ್ ಅವರ ಹೆಸರು ಶೇಖರ್ ಸುತ್ತಮುತ್ತ ಯಾರು ಹೇಳ್ತಾರಂತೆ ಶೇಖರ್ ಅವರ ಫಿಶ್ ಅಂಗಡಿ ಯಾವ್ದು ಅಂತ ಹೇಳಿದ್ರೆ ಹೇಳ್ತಾರಂತೆ ಚೆನ್ನಾಗಿರುತ್ತೆ ಫಿಶ್ ಟ್ರೈ ಮಾಡಿ ನೋಡಿ ಪುದೀನ ಚಟ್ನಿ ಮಾತ್ರ ಹಿಡಿದು ಅದನ್ನ ಟ್ರೈ ಮಾಡುದು ಅದು ಮಾತ್ರ ಮಸ್ತಿತ್ತು ಅದನ್ನು ಕೂಡ ಮತ್ತೆ ಈ ಕಡೆ ಬರಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮಸ್ತಾ ಇದೆ ಏನು ಬೇಜಾರಾಗಲ್ಲ ಚೆನ್ನಾಗೈತೆ ಟ್ರೈ ಮಾಡಿ ನೋಡಿ ಚೆನ್ನಾಗೈತೆ ಶೇಖರ್ ಅವ್ರದ್ದು ಫಿಶ್ ಶಾಪು ಅದು ಚೆನ್ನಾಗಿತ್ತು ಅಂದರೆ 15 ರೂಪಾಯಿಯಿಂದ ಇಲ್ಲ 15 ಅದು 50 ಅಲ್ಲೇ 15 ರೂಪಾಯಿಯಿಂದ 50 ರೂಪಾಯಿಯಿಂದ 50 ರೂಪಾಯಿವರೆಗೂ ಫಿಶ್ ಐತೆ ಅಲ್ಲಿ ಮಸ್ತಿತ್ತು ಮಾತ್ರ ಚೆನ್ನಾಗಿತ್ತು ಎಮ್ ಎಮ್ ಇಲ್ಸ್ ರೋಡ್ ಕಡೆ ಹೋಗ್ತಾ ಇರಬೇಕಾದ್ರೆ 3 ಗಂಟೆಯಿಂದ ಸಂಜೆ 1:30 to 8 ಗಂಟೆವರೆಗೂ ಇರುತ್ತೆ ಟ್ರೈ ಮಾಡಿ ನೋಡಿ ಚೆನ್ನಾಗೈತೆ ಅದೇ ರೀತಿ ಮೊದಲನೇ ಬಾರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ಇರಬೇಕು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್